ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆತವಾಗಿದೆ. ಬಾಗಲಕೋಟೆಯ ಕಲಾದಿಗಿಲಿ ರಂಭಾಪುರಿ ಶ್ರೀಗಳ ಮೇಲೆ ಆಕ್ರೋಶ ವ್ಯಕ್ತವಾಗಿದೆ. ಬಾಗಲಕೋಟೆಯ ಕಲಾದಿಗಿಲಿ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆತ. ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಯಾಕೆ ಆಕ್ರೋಶ? ಅದು ಕೂಡ ಮಹಿಳೆಯ ಚಪ್ಪಲಿಯನ್ನು ತೂರಿದ್ದಾರೆ. ಶ್ರೀಗಳು ಹೋಗುತ್ತಾ ಇದ್ದಂತಹ ಕಾರನ್ನು ಅಡ್ಡಗಟ್ಟುವ ಪ್ರಯತ್ನ ನಡೆದಿದೆ. ರಂಭಾಪುರಿ ಶ್ರೀಗಳ ವಿರುದ್ಧ ಮಠದ ಭಕ್ತರಿಂದಲೇ ಪ್ರತಿಭಟನೆಯಾಗಿದೆ. ಇದೊಂದು ಅನಿರೀಕ್ಷಿತ ಘಟನೆ ನಡೆದು ಹೋಗಿದೆ. ರಂಭಾಪುರಿ ಶ್ರೀಗಳ ಕಾರನ್ನು ಅಡ್ಡಗಟ್ಟಿ ಅವರ ಮೇಲೆ ಚಪ್ಪಲಿ ತೂರುವಂಥ ಪ್ರಯತ್ನ ಆಗಿದೆ. ಅದು ಕೂಡ ಆ ಮಠದ ಭಕ್ತರೇ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಬಾಗಲಕೋಟೆಯ ಕಲಾದಿಗಿಯಲ್ಲಿ ಶ್ರೀಗಳ ಕಾರು ಹೋಗ್ತಾ ಇರುತ್ತೆ. ಅಲ್ಲಿ ಸಡನ್ನಾಗಿ ಬಂದಂಥ ಒಬ್ಬ ಮಹಿಳೆ ಕಾಲಲ್ಲಿರುವಂಥ ಚಪ್ಪಲಿಯನ್ನು ತೆಗೆದು ಕಾರಿನತ್ತ ಎಸೆದಿದ್ದಾರೆ. ಭಕ್ತರು ಅವರನ್ನು ಸ್ವಾಗತ ಮಾಡಿಕೊಳ್ತಿರುವಂಥ ಈ ಸಂದರ್ಭದಲ್ಲಿಯೇ ಇಂಥದ್ದೊಂದು ಘಟನೆ ನಡೆದಿದೆ. ಕಾರಣ ಏನು? ರಂಭಾಪುರಿ ಶ್ರೀಗಳ ಮೇಲಿನ ಈ ಪರಿಯ ಸಿಟ್ಟಿಗೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಚಪ್ಪಲಿ ಎಸೆಯುವಂಥ ಸಂದರ್ಭ ಬಂತು? ಆ ಮಹಿಳೆ ಯಾರು? ಸ್ವಾಮೀಜಿಗಳಿಂದ ಆಗಿರುವಂಥ ಅನ್ಯಾಯ ಆದರೂ ಎಂಥದ್ದು? ಇದೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಂಡಿದೆ. ನೋಡಿ, ಕಾರು ಬರ್ತಾ ಇದೆ ಕಲಾದಿಗೆಯಲ್ಲಿ. ಕಾರಿನ ಸುತ್ತಮುತ್ತಲೂ ಕೂಡ ಭಕ್ತರಿದ್ದಾರೆ. ಕೇಸರಿ ಶಾಲುಗಳನ್ನು ಧರಿಸಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ನಿಂತಿರುವಂಥ ಮಹಿಳೆಯರು ನೋಡಿ, ಕಾರಿನ ಬಲಭಾಗದಲ್ಲಿ ನಿಂತಿರುವಂಥ ಮಹಿಳೆಯರು ಏನನ್ನೋ ಬೈಯುತ್ತಿರುವ ಹಾಗಿದೆ. ಸ್ವಾಮೀಜಿಗೆ ಕೈ ತೋರಿಸಿ, ಬೆರಳು ತೋರಿಸಿ ನಿಂದಿಸುತ್ತಿರುವ ಹಾಗಿದೆ. ಏನನ್ನು ಬೈತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಬೈತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಇಂಥ ಆಕ್ರೋಶ ಭರಿತ ಮಹಿಳೆಯರ ಗುಂಪಿನಲ್ಲಿ ಮತ್ತೊಬ್ಬ ಮಹಿಳೆ ಕಾರಿನಲ್ಲಿದ್ದಂಥ ಚಪ್ಪಲಿಯನ್ನು ತೆಗೆದು ಆ ಕಾರಿನತ್ತ ಎಸೆದಿದ್ದಾರೆ. ಸ್ವಾಮೀಜಿಗಳು ಕಾರಲ್ಲೇ ಇದ್ದರು, ರಂಭಾಪುರಿ ಶ್ರೀಗಳು ಕಾರಲ್ಲೇ ಇದ್ದರು ಅಂತ ಭಕ್ತರು ಕೆಲವರು ಸ್ವಾಗತ ಮಾಡ್ತಿದ್ದಾರೆ, ಇನ್ನು ಕೆಲವು ಮಹಿಳೆಯರು ನಿಂದಿಸ್ತಾ ಇದ್ದಾರೆ. ಇದರ ಅರ್ಥ ಏನಾಗಿದೆ ಅನ್ನೋದನ್ನು ಗೊತ್ತಿಲ್ಲ. ಇಂತಹ ವಿಕೋಪಕ್ಕೆ ಹೋಗುವಂಥ ಮಹಿಳೆಯರು ಇಷ್ಟೊಂದು ಆಕ್ರೋಶ ಭರಿತವಾಗಿ ಚಪ್ಪಲಿ ಎಸೆಯುವಂಥ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಏನಾಗಿದೆ, ಯಾವ ಕಾರಣಕ್ಕೆ? ಕಲಾದಿಗಿ ಮಠದ ಭಕ್ತರೇ ಇಂಥ ನಿರ್ಧಾರವನ್ನು ಯಾಕೆ ಮಾಡಿದ್ರು? ಕೆಲವಷ್ಟು ಜನ ಉದ್ರಿಕ್ತರಾಗಿದ್ದಾರೆ, ಕೆಲವಷ್ಟು ಜನ ಸ್ವಾಮೀಜಿಗಳ ರಂಭಾಪುರಿ ಶ್ರೀಗಳ ಕಾರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಇನ್ನೊಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ನಿಮಗೆ. ಈ ದೃಶ್ಯದಲ್ಲಿ ಕೇವಲ ಒಂದು ಮಹಿಳೆ ಮಾತ್ರವಲ್ಲ, ಬೇರೆ ಇನ್ನುಳಿದಂಥ ಮಹಿಳೆಯರೂ ಕೂಡ ಚಪ್ಪಲಿ ಎಸೆದಿದ್ದಾರೆ. ಕೇವಲ ಒಬ್ಬ ಮಹಿಳೆ ಮಾತ್ರವಲ್ಲ, ಅನೇಕ ಮಹಿಳೆಯರು ಸ್ವಾಮೀಜಿಗಳನ್ನು ದೂಷಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಆ ಮಧ್ಯೆ ಕೆಲವರು ಚಪ್ಪಲಿಯನ್ನು ಕಾರಿನತ್ತ ಎಸೆದಿದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಎರಡು ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ರಂಭಾಪುರಿ ಶ್ರೀಗಳು ಯಾವುದೇ ಶ್ರೀಗಳು ಬರಲಿ, ಗೌರವ ಆಧಾರ ಆತಿಥ್ಯಗಳಿಂದ ಸ್ವಾಗತ ಮಾಡ್ತಾರೆ,
ನಮಸ್ಕರಿಸ್ತಾರೆ, ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಆದರೆ ಇದು ಮತ್ತು ಸ್ವಾಮೀಜಿಗಳ ಬಳಿ ಹೋಗಬೇಕು ಅಂತ ಹೇಳಿದ್ರೆ ಚಪ್ಪಲಿಯನ್ನು ದೂರ ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಪಾದರಕ್ಷೆಗಳನ್ನು ತೆಗೆದು ಶ್ರೀಗಳತ್ತ ತೂರ್ತಾ ಇದ್ದಾರೆ ಅಂದರೆ ನಡೆಯಬಾರದ್ದೇನಾದರೂ ನಡೆದು ಹೋಯ್ತಾ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ನೀಡ್ತಾರೆ. ಗುರು, ಸ್ವಾಮೀಜಿಗಳು ಬರ್ತಾರೆ ಅಂತ ಹೇಳಿದ್ರೆ ಪಾದರಕ್ಷೆಗಳನ್ನು ದೂರ ಇಟ್ಟು ಸ್ವಾಮೀಜಿಗಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳೋದನ್ನು ನಾವು ನೋಡಿದ್ದೇವೆ. ಆದರೆ ಇದೇನಿದು ಉಲ್ಟಾ ಇದ್ದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಪುರುಷರು ಸ್ವಾಗತ ಮಾಡ್ತಿದ್ದಾರೆ, ಹೆಣ್ಮಕ್ಳು ಯಾಕೆ ಇಷ್ಟು ರೋಷಾವೇಶವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ? ದಶರಥ್, ಖಂಡಿತ. ಏಕಂತಂದ್ರೆ ಈ ಹಿಂದೆ ಕಲಾದಗಿಯಲ್ಲಿರ್ತಕ್ಕಂಥ ಏನು ಪಂಚಗುರು ಗುರುಲಿಂಗೇಶ್ವರ ಮಠದ ಒಂದು ಪೀಠದಲ್ಲಿ ಸಾಕಷ್ಟು ಒಂದು ವಿವಾದ ಕೂಡ ಆಗಿತ್ತು. ಯಾಕಂತಂದ್ರೆ ಹಿಂದೆ ಆ ಸಂದರ್ಭದಲ್ಲಿ ಕೂಡ ಪೀಠಕ್ಕಾಗಿ ಒಂದಿಷ್ಟು ಜಗಳ ವಾದ ವಿವಾದಗಳು ಕೂಡ ಆಗಿ ಕಲಾದಗಿ ಗ್ರಾಮದ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಒಂದಿಷ್ಟು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಇನ್ನೊಂದಿಷ್ಟು ಜನ ಕೂಡಿ ವಿವಾದಾತ್ಮಕವಾಗಿ ಒಂದು ಕಲಾದಗಿ ಗುರುಪೀಠದಲ್ಲಿ ಸಾಕಷ್ಟು ವಿವಾದವಾಗಿತ್ತು. ಹೀಗಾಗಿ ಇವತ್ತು ಉದಗಟ್ಟಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಉದಗಟ್ಟಿ ಗ್ರಾಮದಲ್ಲಿ ಒಂದು ಏನು ರಂಭಾಪುರಿ ಜಗದ್ಗುರು ಒಂದು ಸಮಾವೇಶಕ್ಕಾಗಿ ಅಲ್ಲಿ ಹೋಗಿರ್ತಾರೆ. ಯಾಕಂತಂದ್ರೆ ಅಲ್ಲಿ ಪಟ್ಟದೇವರನ್ನ ಕರೆದುಕೊಂಡು ಅಲ್ಲಿ ತುಲಾಭಾರ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ವಿವಾದ ಕೂಡ ನಡೆಯುತ್ತೆ. ಯಾಕಂತಂದ್ರೆ ಒಂದಿಷ್ಟು ಯುವಕರು ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಮುಂದಾದ್ರೆ ಇಲ್ಲಿರ್ತಕ್ಕಂಥ ಮಹಿಳೆಯರು ಒಂದು ಚಪ್ಪಲಿ ಎಸೆತವನ್ನ ಮಾಡಿರುವಂತದ್ದು ಘಟನೆ ಇವತ್ತು ಬಹಳಷ್ಟು ದುರಾದೃಷ್ಟಕರ ವಿಚಾರ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸ್ವಾಮೀಜಿಯವರನ್ನ ಬಹಳಷ್ಟು ಜನರು ಪ್ರೀತಿ ಮತ್ತು ವಿಶ್ವಾಸ ನಮಸ್ಕಾರ ಮಾಡಿ ಕರೆಯುವಂತ ಸಂದರ್ಭದಲ್ಲಿ ಇಂಥ ಹೀನ ಕೃತ್ಯಕ್ಕೆ ಯಾಕೆ ಮಹಿಳೆಯರು ಮುಂದಾದ್ರು ಅನ್ನುವಂತ ಒಂದಿಷ್ಟು ವಿವಾದಾತ್ಮಕವಾಗಿ ಈಗಾಗಲೇ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಅದು ಯಾವ ಆಧಾರದ ಮೇಲೆ ಇವರು ಚಪ್ಪಲಿ ಎಸೆತವನ್ನ ಮಾಡಿದ್ರು, ಮತ್ತು ಇಲ್ಲಿಯ ಪಕ್ಕದಲ್ಲಿರ್ತಕ್ಕಂಥ ಮಠದ ಭಾಗದಲ್ಲಿರ್ತಕ್ಕಂಥ ಒಂದು ಕೋರ್ಟ್ ವಿಚಾರಕ್ಕಾಗಿ ಈ ಘಟನೆ ನಡೆಯುತ್ತಾ ಅದರ ಕುರಿತು ಏನಾದರೂ ಚಪ್ಪಲಿ ಎಸೆದ್ರ, ಮತ್ತು ವಿವಾದಾತ್ಮಕ ಮಠದ ಒಂದು ಸ್ವಾಮೀಜಿಯವರ ಕುರಿತು ಏನಾದರೂ ಇಂಥ ಸಂದರ್ಭಗಳು ನಡೀತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ದಶರಥ್. ಎಸ್, ಥ್ಯಾಂಕ್ ಯು.